ನಮಸ್ಕಾರ ಇವತ್ತು ನಿಮ್ಮ ಮುಂದೆ ಯಾವ ತರ ನಾವು ಒಂದು ಕನ್ನಡಕ ಅಂದ್ರೆ ಒಂದು ಸನ್ಗ್ಲಾಸಿನ ಕಲರ್ ಅನ್ನು ನಾವು ಹೇಗೆ ಚೂಸ್ ಮಾಡಬೇಕು ಇದರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲನೇಗೆ ತಗೊಳ್ಳೋಣ ನಾವು ಬ್ಲಾಕ್ ಕಲರ್ ಅಥವಾ ಗ್ರೇ ಕಲರ್ ನೋಡಿ ಇಲ್ಲಿ ಕಾಣ್ತಾ ಇರೋದು ನಿಮಗೆ ಬ್ಲಾಕ್ ಅಥವಾ ಗ್ರೇ ಕಲರ್ ಈ ತರದ ಬಣ್ಣ ನಾವು ಹಾಕೊಂಡಾಗ ನಮಗೆ ಯಾವ ಬಣ್ಣ ಎದುರುಗಡೆ ಇದೆಯೋ ಅದೇ ಬಣ್ಣ ಕಾಣುತ್ತೆ ಅಂದ್ರೆ ಟ್ರೂ ಕಲರ್ಸ್ ಕಾಣುತ್ತೆ ಉದಾಹರಣೆಗೆ ನಾನು ನಾಳೆ ಶಾಪಿಂಗ್ ಹೋಗ್ತೀನಿ ಅಂತ ಆದ್ರೆ ಈಗ ರೋಡ್ ಸೈಡ್ ನಲ್ಲಿ ನಾನು ಫುಟ್ಪಾತ್ ಅಲ್ಲಿ ನಡೀತಾ ಬಟ್ಟೆ ಅಂಗಡಿಗಳನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ಆದ್ರೆ ನನಗೆ ಪ್ರತಿ ಬಟ್ಟೆ ಅಂಗಡಿ ಬಂದಾಗ ಹೀಗೆ ಕನ್ನಡಕ ತೆಗೆದು ನನಗೆ ಆ ಬಟ್ಟೆಗಳ ಕಲರ್ಸ್ ಅನ್ನು ನೋಡೋದಕ್ಕೆ ಇಷ್ಟ ಆಗೋದಿಲ್ಲ ಸೋ ನಾವು ಈ ಗ್ರೇ ಕಲರ್ ಬಳಸಿದ್ರೆ ನಮಗೆ ಟ್ರೂ ಕಲರ್ಸ್ ಕಾಣ್ತಾ ಹೋಗುತ್ತೆ ಅಥವಾ ನಾಳೆ ನಾನು ಲಾಲ್ಬಾಗ್ ಹೋಗಬಹುದು ಹೋಗಿ ಫಲಪುಷ್ಪ ಪ್ರದರ್ಶನ ಅಥವಾ ಪುಷ್ಪ ಪ್ರದರ್ಶನಕ್ಕೆ ಹೋಗಬಹುದು ಅಲ್ಲಿ ಹೋದ್ರೆ ನಮಗೆ ಹೂಗಳ ಬಣ್ಣ ಹೇಗಿದೆಯೋ ಅದು ಹಾಗೆ ಕಾಣಬೇಕು ಸೋ ಅಂತ ಸಮಯದಲ್ಲಿ ನಾವು ಗ್ರೇ ಕಲರ್ ಲೆನ್ಸ್ ಅನ್ನು ಯೂಸ್ ಮಾಡಬಹುದು ಗ್ರೇ ಕಲರ್ ಬಹಳ ಪಾಪ್ಯುಲರ್ ಆಗಿ ನಾವು ಕಾಣ್ತೀವಿ ಎರಡನೇ ಕಲರ್ ಇಷ್ಟೇ ಮಹತ್ವ ಹೊಂದಿರೋದು ಅಂದ್ರೆ ಬ್ರೌನ್ ಕಲರ್ ಬ್ರೌನ್ ಕಲರ್ ಯಾವಾಗ ಬಳಸ್ತಾರಪ್ಪ ಜನ ಅಥವಾ ಜನಕ್ಕೆ ಯಾಕೆ ಇದು ಖುಷಿ ಆಗುತ್ತೆ ಅಂತ ನಾವು ನೋಡಿದ್ರೆ ಈ ಬ್ರೌನ್ ಕಲರ್ ನಲ್ಲಿ ಕಾಂಟ್ರಾಸ್ಟ್ ಜಾಸ್ತಿ ಆಗುತ್ತೆ ಕಾಂಟ್ರಾಸ್ಟ್ ಅಂದ್ರೆ ಏನು ಅಂತ ನೀವು ಕೇಳಬಹುದು ಕಾಂಟ್ರಾಸ್ಟ್ ಅಂದ್ರೆ ಈಗ ನಮ್ಮ ಟಿವಿಯಲ್ಲಿ ನಾವು ಆ ಕಾಂಟ್ರಾಸ್ಟ್ ಅನ್ನು ಹೆಚ್ಚು ಕಡಿಮೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಕಾಂಟ್ರಾಸ್ಟ್ ಕಡಿಮೆ ಆಗ್ತಾ ಹೋದಂತೆ ಒಂದು ಬಣ್ಣಕ್ಕೂ ಇನ್ನೊಂದು ಬಣ್ಣಕ್ಕೂ ವ್ಯತ್ಯಾಸ ಕಡಿಮೆ ಆಗ್ತಾ ಹೋಗುತ್ತೆ ಆ ತರ ಕಡಿಮೆ ಆಗ್ತಾ ಹೋದಲ್ಲಿ ನಮಗೆ ದೃಶ್ಯ ಕ್ಲಿಯರ್ ಆಗಿ ಕಾಣೋದಿಲ್ಲ ಈ ಬ್ರೌನ್ ಕಲರ್ ಏನು ಮಾಡುತ್ತೆ ಅಂದ್ರೆ ಕಾಂಟ್ರಾಸ್ಟ್ ಅನ್ನು ಜಾಸ್ತಿ ಮಾಡುತ್ತೆ ಕಾಂಟ್ರಾಸ್ಟ್ ಅನ್ನು ಜಾಸ್ತಿ ಮಾಡಿದಾಗ ನಮಗೆ ಯಾವುದನ್ನೇ ಆಗಲಿ ಒಂದು ಸೈಟ್ ಮಾಡೋದು ಈಜಿ ಆಗುತ್ತೆ ಸೋ ಇದನ್ನ ಜನ ಬಹಳ ಡ್ರೈವಿಂಗ್ ಗೆ ಬಹಳ ಖುಷಿ ಪಡ್ತಾರೆ ಆದ್ರೆ ಬ್ರೌನ್ ಕಲರ್ ನಲ್ಲಿ ಏನಾಗುತ್ತೆ ಅಂದ್ರೆ ಬಣ್ಣ ತೋಲ್ಪ ಬದಲಾಗುತ್ತೆ ನಿಮಗೆ ಎಲ್ಲವೂ ಸ್ವಲ್ಪ ಲೈಟ್ ಬ್ರೌನ್ ಆಗಿ ಕಾಣುತ್ತೆ ಹಾಗಾಗಿ ಬಣ್ಣ ನಿಮಗೆ ಬದಲಾದರೂ ಪರವಾಗಿಲ್ಲ ಅಂತಿದ್ರೆ ಈ ಬ್ರೌನ್ ಕಲರ್ ತಗೋಬಹುದು ಸೋ ಬ್ರೌನ್ ಕಲರ್ ನಮಗೆ ಕಾಂಟ್ರಾಸ್ಟ್ ಜಾಸ್ತಿ ಬೇಕಾದಾಗ ನಾವು ಯೂಸ್ ಮಾಡಬಹುದು ಈಗ ನಾನು ಇನ್ನೊಂದು ಕಲರ್ ಬಗ್ಗೆ ಮಾತಾಡ್ತೀನಿ ಅದು ಗ್ರೀನ್ ಕಲರ್ ಇದು ಪಾಪ್ಯುಲಾರಿಟಿ ಅಲ್ಲಿ 1 2 3 ಅಲ್ಲಿ ಮೂರನೇ ಸ್ಥಾನದಲ್ಲಿ ಅಥವಾ ಎರಡನೇ ಸ್ಥಾನದಲ್ಲಿ ಬರುತ್ತೆ ಗ್ರೀನ್ ಕಲರ್ ಅಂದ್ರೆ ನೋಡಿ ಈ ತರ ಗ್ರೀನ್ ಕಲರ್ ಗ್ರೀನ್ ಕಲರ್ ನಲ್ಲಿ ಏನಾಗುತ್ತೆ ಅಂದ್ರೆ ಕೂಲಿಂಗ್ ಎಫೆಕ್ಟ್ ಜಾಸ್ತಿ ಅಂದ್ರೆ ನಾವೀಗ ಬೇಸಿಗೆ ಕಾಲ ಬಂತು ನಡು ಬಿಸಿಲಲ್ಲಿ ನಾವು ನಡ್ಕೊಂಡು ಹೋಗಬೇಕು ಸೋ ಕಣ್ಣಿಗೆ ತಂಪು ಸೋ ಈ ತಂಪು ಕೊಡಂತ ಕನ್ನಡಕ ಯಾವ್ದಪ್ಪ ಅಥವಾ ಯಾವ ಕಲರ್ ಅಂದ್ರೆ ಈ ಗ್ರೀನ್ ಕಲರ್ ಈಗ ಗ್ರೀನ್ ಕಲರ್ ನ ಎಲ್ಲಿ ಉಪಯೋಗಿಸಬೇಕಪ್ಪ ಅಂದ್ರೆ ಒಂದು ಉದಾಹರಣೆಗೆ ನಾವು ಟ್ರೆಕ್ಕಿಂಗ್ ಹೋದಾಗ ಗೋವಾಗ ಹೋದಾಗ ಬೀಚ್ ಸೈಡ್ ನಲ್ಲಿ ಕೂತ್ಕೋಬೇಕು ಆವಾಗಲೂ ಕೂಡ ನಾವು ಗ್ರೀನ್ ಕಲರ್ ಬಳಸಬಹುದು ಯಾಕೆಂದ್ರೆ ನಮಗೆ ಕಣ್ಣಿಗೆ ತಂಪು ಕೊಡುತ್ತೆ ಅಂದ್ರೆ ಗ್ರೀನ್ ಕಲರ್ ಕೂಡ ಸ್ವಲ್ಪ ಬಣ್ಣವನ್ನ ಸ್ವಲ್ಪ ಬದಲಾಯಿಸುತ್ತೆ ಸೋ ನೀವು ಇದು ಹಾಕೊಂಡಾಗ ಬಣ್ಣ ಎಲ್ಲವೂ ಸ್ವಲ್ಪ ಲೈಟ್ ಗ್ರೀನಿಶ್ ಆಗಿ ಕಾಣಿಸುತ್ತೆ ಸೋ ಇದು ಗ್ರೀನ್ ಕಲರ್ ಇನ್ನೊಂದು ಕಲರ್ ಬಹಳ ಪಾಪ್ಯುಲರ್ ಆಗಿರೋದು ಈ ಯೆಲ್ಲೋ ಮತ್ತೆ ಆರೆಂಜ್ ಮಿಶ್ರಿತ ಕಲರ್ ಇದಕ್ಕೆ ಆಂಬರ್ ಕಲರ್ ಅಂತ ಹೇಳ್ತಾರೆ ಆಕ್ಚುಲಿ ಈ ಕನ್ನಡಕ ಹಾಕೊಂಡಾಗ ಎಲ್ಲವೂ ನನಗೆ ಬ್ರೈಟ್ ಆಗಿ ಕಾಣಕ್ಕೆ ಶುರುವಾಯಿತು ಆದ್ರೆ ನಿಜವಾಗ್ಲೂ ಇದು ಬ್ರೈಟ್ ಆಗತ್ತಾ ಇಲ್ಲ ಬ್ರೈಟ್ ಆಕ್ಚುಲಿ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂದ್ರೆ ಕಾಂಟ್ರಾಸ್ಟ್ ಜಾಸ್ತಿ ಆಗ್ತಾ ಇದೆ ಬ್ರೈಟ್ ಆದಂತ ಒಂದು ಭಾವನೆ ಬರುತ್ತೆ ಈ ಕನ್ನಡಕನ ಎಲ್ಲಿ ಬಳಸಬೇಕು ಇದನ್ನ ನಾವು ಸಂಜೆ ಹೊತ್ತು ಯಾವಾಗ ಲೈಟ್ ಕಡಿಮೆ ಇದೆಯೋ ಆವಾಗ ಕಾಂಟ್ರಾಸ್ಟ್ ಇಂಪ್ರೂವ್ ಆದ್ರೆ ಏನಾಗುತ್ತೆ ನಮಗೆ ಕಾಣೋದು ಸ್ಪಷ್ಟ ಆಗ್ತಾ ಹೋಗುತ್ತೆ ಅಥವಾ ನಾವು ಸ್ಟ್ರೀಟ್ ಲೈಟ್ ನಲ್ಲಿ ಹೋಗ್ತಾ ಇದ್ದಾಗ ಸ್ಟ್ರೀಟ್ ಲೈಟ್ ಇದ್ದಾಗ ನಮಗೆ ಸ್ವಲ್ಪ ಸೈಟಿಂಗ್ ಇಂಪ್ರೂವ್ ಆಗಬೇಕು ಅಂದ್ರೆ ನಮಗೆ ಈ ಕನ್ನಡಕ ಹಾಕೊಂಡ್ರೆ ಸ್ವಲ್ಪ ಬ್ರೈಟ್ ಆದಂತ ಒಂದು ಫೀಲಿಂಗ್ ಬಂದು ಯಾಕೆಂದ್ರೆ ಕಾಂಟ್ರಾಸ್ಟ್ ಚೇಂಜ್ ಆದ್ರಿಂದ ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಹೋಗುತ್ತೆ ಈ ಕನ್ನಡಕದ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಏನಪ್ಪ ಅದು ಅಂದ್ರೆ ಇದು ನೈಟ್ ಡ್ರೈವಿಂಗ್ ಗೆ ಯೂಸ್ ಮಾಡಬಹುದು ಅಂತ ಈ ಕನ್ನಡಕವನ್ನ ಕಡಿಮೆ ಲೈಟ್ ಇದ್ದಾಗ ಮಾತ್ರ ಬಳಸಬೇಕು ಹಾಗಿದ್ರೆ ರಾತ್ರಿ ಡ್ರೈವಿಂಗ್ ಗೆ ಯಾವುದಪ್ಪ ಈ ವೈಟ್ ಕಲರ್ ಬಣ್ಣ ಹಾಕಿದ್ರೆ ನಮಗೆ ಯಾವುದೇ ರೀತಿಯ ಲೈಟ್ ಕಟ್ ಆಗೋದಿಲ್ಲ ಮತ್ತೆ ಏನನ್ನ ನೋಡಬೇಕು ಅದನ್ನ ನಾವು ಕ್ಲಿಯರ್ ಆಗಿ ನೋಡಬೇಕು ಹಾಗಾಗಿ ರಾತ್ರಿ ಡ್ರೈವಿಂಗ್ ಗೆ ಯಾವುದು ಸೂಟೇಬಲ್ ಅಂತ ನಾನು ಕೇಳಿದ್ರೆ ನಾನು ಪ್ಲೇನ್ ಗ್ಲಾಸಸ್ ಏ ಸೂಟೇಬಲ್ ಅಂತ ಹೇಳ್ತೀನಿ ಇನ್ನು ಕೆಲವು ಬಣ್ಣಗಳಿದೆ ಪಿಂಕ್ ಬಣ್ಣ ಪಿಂಕ್ ಬಣ್ಣ ಅಂದ್ರೆ ಇದು ಬರೀ ಸ್ತ್ರೀಯರಿಗೆ ಮಾತ್ರ ಅಲ್ಲ ಹುಡುಗಿಯರಿಗೆ ಮಾತ್ರ ಅಲ್ಲ ಇದನ್ನ ಹುಡುಗರು ಹಾಕ್ಬೋದು ಗಂಡಸರು ಹಾಕ್ಬೋದು ಹಾಗಾದ್ರೆ ಪಿಂಕ್ ಕಲರ್ ಎಲ್ಲಿಗೆ ಸೂಟೇಬಲ್ ಪಿಂಕ್ ಕಲರ್ ಎಲ್ಲಿ ಸೂಟೇಬಲ್ ಅಂದ್ರೆ ಎಲ್ಲಿ ನಿಮಗೆ ಬಿಲ್ಡಿಂಗಿನ ಒಳಗೆ ಬ್ರೈಟ್ ಲೈಟ್ ಇರುತ್ತೋ ಕಣ್ಣಿಗೆ ಕೋರೈಸುವಂತ ಲೈಟ್ ಇರುತ್ತೋ ಅದನ್ನ ಕಡಿಮೆ ಮಾಡಲು ಅಂದ್ರೆ ಇಂಡೋರ್ ಗ್ಲೇರ್ ಅನ್ನ ಕಡಿಮೆ ಮಾಡಲು ನಾವು ಈ ತರದ ಕನ್ನಡಕ ಬಳಸಬಹುದು ಉದಾಹರಣೆಗೆ ನೀವು ಒಂದು ಸ್ಟುಡಿಯೋದೊಳಗೆ ಹೋದಾಗ ಒಂದು ಫಿಲ್ಮ್ ಶೂಟಿಂಗ್ಗೆ ಹೋದಾಗ ಅಥವಾ ನೀವು ಒಂದು ಹೋಟೆಲ್ನ ಲಾಬಿಯಲ್ಲಿ ಇದ್ದಾಗ ಅಥವಾ ನೀವು ಹೋಟೆಲ್ನ ಹೊರಗಡೆ
ಓಡಾಡ್ತಾ ಇದ್ದಾಗ ನಿಮಗೆ ಪದೇ ಪದೇ ಕನ್ನಡಕ ಮೇಲೆ ಕೆಳಗೆ ತೆಗೆದು ಹಾಕಿ ಮಾಡೋಂತ ಇಷ್ಟ ಇಲ್ಲ. ಕನ್ನಡಕ ಹಾಕೊಂಡೇ ಇರಬೇಕು, ಹೊರಗಡೆನೂ ಕಾಣಬೇಕು ಒಳಗಡೆನೂ ಕಾಣಬೇಕು. ಅಂತ ಸಮಯದಲ್ಲಿ ಇದನ್ನ ಬಳಸಬಹುದು. ಪಿಂಕಿನ ಇನ್ನೊಂದು ಡಾರ್ಕ್ ಶೇಡ್ ಅಂದ್ರೆ ಇದು, ಇದಕ್ಕೆ ವರ್ಮಿಲಿಯೋನ್ ಬಣ್ಣ ಅಂತ ಹೇಳ್ತಾರೆ. ವರ್ಮಿಲಿಯೋನ್ ಅಂದ್ರೆ ಒಂಥರ ವಾಯ್ಲೆಟ್ ಟೈಪ್ ಕಲರ್. ಇದು ನಿಮಗೆ ಆಕಾಶ ನೋಡಬೇಕಾದ್ರೆ, ಆಕಾಶ ನೋಡಬೇಕಾದ್ರೆ ನೀಲಿ ಆಕಾಶ ನೋಡಬೇಕಾದ್ರೆ ಆಕಾಶದಲ್ಲಿ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಅಥವಾ ನಿಮಗೆ ಗಾಳಿಪಟ ಹರಿಸ್ಬೇಕು ಅವಾಗ ಆಕಾಶನೇ ನೋಡ್ತಾ ಇರಬೇಕು, ಕಣ್ಣಿಗೆ ನಿಮಗೆ ಸುಸ್ತಾಗಬಾರ್ದು ಹಾಕೋಬಹುದು. ಅಥವಾ ನೀವು ಏರ್ ಶೋ ಅಂತ ಸಮಯದಲ್ಲಿ ನೀವು ಈ ವರ್ಮಿಲಿಯೋನ್ ಬಣ್ಣವನ್ನು ಬಳಸಬಹುದು. ಇನ್ನೊಂದು ತರದ ಇಂಟ್ರೆಸ್ಟಿಂಗ್ ಬಣ್ಣ ಅಂದ್ರೆ ಮೇಲಿಂದ ಕೆಳಗಡೆ ಬಣ್ಣ ಚೇಂಜ್ ಆಗ್ತಾ ಇರುವಂತದ್ದು. ಉದಾಹರಣೆಗೆ ನೋಡಿ, ಈ ಕನ್ನಡಕ ಹಾಕೋತೀನಿ, ಇದರಲ್ಲಿ ಮೇಲೆ ಡಾರ್ಕ್ ಆಗಿದೆ ಕೆಳಗಡೆ ಲೈಟ್ ಆಗಿದೆ, ಇದು ಯಾವುದೇ ಬಣ್ಣ ಇರಬಹುದು. ಈ ತರದ ಕನ್ನಡಕ ಎಲ್ಲಿ ಉಪಯೋಗಿಸ್ಬೋದು? ಉದಾಹರಣೆಗೆ ನೀವು ಸಂಜೆ ಹೊತ್ತು ನೀವು ಮನೆಯಿಂದ ಆಚೆ ಹೋಗ್ತೀರಿ, ಬರಬೇಕಾದ್ರೆ ಸ್ವಲ್ಪ ಕತ್ತಲಾಗೋ ಸಾಧ್ಯತೆ ಇದೆ. ಅವಾಗ ನಿಮಗೆ ಹೊರೈಸನ್ ಅಲ್ಲಿರುವಂತಹ ಸೂರ್ಯನ ಕಿರಣ ಕಡಿಮೆ ಆಗುತ್ತೆ, ಆದರೆ ಹತ್ರ ನಿಮ್ಮ ವೆಹಿಕಲ್ನ ಮುಂದಕ್ಕೆ ಕಾಣುವಂಥದ್ದು ನಿಮಗೆ ಕ್ಲಿಯರ್ ಆಗಿ ಕಾಣಬೇಕು, ಅಂತ ಸಮಯದಲ್ಲಿ ಹೆಲ್ಪ್ ಆಗುತ್ತೆ. ಅಥವಾ ನಾನು ಒಂದು ರೈಲ್ನಲ್ಲಿ ಹೋಗ್ತಾ ಇದ್ದೇನೆ, ಕಿಟಕಿ ಸೈಡ್ನಲ್ಲಿ ಕೂತು ಏನಾದ್ರು ಒಂದು ಓದಬೇಕು, ಗಾಳಿ ಕಡಿಮೆ ಆಗಬೇಕು, ಹೊರಗಿನ ಬೆಳಕು ಕಡಿಮೆ ಆಗಬೇಕು, ಆದರೆ ಒಳಗಡೆ ಪುಸ್ತಕ ಚೆನ್ನಾಗಿ ಕಾಣಬೇಕು, ಅಂತ ಸಮಯದಲ್ಲೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದು ಬಹಳ ಒಂದು ವಿಭಿನ್ನವಾದಂತಹ ಒಂದು ಶೇಡ್, ಎಲ್ಲಿ ಮೇಲೆ ಡಾರ್ಕ್ ಇರುತ್ತೋ ಕೆಳಗಡೆ ಲೈಟ್ ಆಗುತ್ತೋ. ಇದು ಬಿಟ್ಟರೆ ಇನ್ನೂ ಹಲವಾರು ರೀತಿಯ ಕನ್ನಡಕ ಇದೆ, ಅದರಲ್ಲಿ ಇದು ಒಂದು. ಹೊರಗಡೆಯಿಂದ ನೋಡಿದರೆ ನಿಮಗೆ ಇದು ಗ್ರೇ ಕಲರ್ ಆಗಿ ಕಾಣಿಸ್ಬೋದು, ಅಥವಾ ಇದು ಗ್ರೀನ್ ಕಲರ್ನಲ್ಲೂ ಬರುತ್ತೆ, ಬ್ರೌನ್ ಕಲರ್ನಲ್ಲೂ ಬರುತ್ತೆ. ಇದರಲ್ಲಿ ಏನು ವಿಶೇಷತೆ ಅಂದರೆ ಇದು ಪೋಲರೈಸ್ಡ್ ಲೆನ್ಸ್. ಪೋಲರೈಸ್ಡ್ ಲೆನ್ಸ್ ಅಂದರೆ ನಮಗೆ ಯಾವುದೇ ರಿಫ್ಲೆಕ್ಷನ್ಸ್ ಬಿದ್ದರೂ ಆ ರಿಫ್ಲೆಕ್ಷನ್ಸ್ ಅನ್ನು ಕಟ್ ಮಾಡುತ್ತೆ, ಅಂದರೆ ಅನ್ವಾಂಟೆಡ್ ರಿಫ್ಲೆಕ್ಷನ್ಸ್. ಅನ್ವಾಂಟೆಡ್ ರಿಫ್ಲೆಕ್ಷನ್ಸ್ ಎಲ್ಲಿ ಬರ್ಬೋದು? ಎದುರುಗಡೆ ಒಂದು ಕಾರ್ ಹೋಗ್ತಾ ಇದೆ, ಆ ಕಾರಿನ ಗಾಜಿನ ಮೇಲೆ ಲೈಟ್ ಬಿದ್ದು ಅದು ರಿಫ್ಲೆಕ್ಟ್ ಆಗ್ತಾ ಇದೆ, ನೀವು ಈ ಕನ್ನಡಕ ಹಾಕೊಂಡ್ರೆ ನಿಮಗೆ ಆ ರಿಫ್ಲೆಕ್ಷನ್ ಕಟ್ ಆಗುತ್ತೆ. ಅಥವಾ ನಿಮ್ಮದೇ ಗಾಡಿಯಲ್ಲಿ, ಕೆಲವು ಗಾಡಿಯಲ್ಲಿ ಬಾನೆಟ್ ಕಾಣುತ್ತೆ, ಆ ಬಾನೆಟ್ ಮೇಲೆ ಲೈಟ್ ಬಿದ್ದು ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಆ ರಿಫ್ಲೆಕ್ಷನ್ಸ್ ಅನ್ನ ಇದು ಕಟ್ ಮಾಡುತ್ತೆ. ಹಾಗಾಗಿ ಈ ಕನ್ನಡಕ ಅಂದ್ರೆ ಪೋಲರೈಸ್ ಕನ್ನಡಕ ಬಹಳ ಯೂಸ್ಫುಲ್. ಹೇಗೆ ಚೆಕ್ ಮಾಡೋದು ಪೋಲರೈಸ್ ಹೌದಾ ಅಲ್ವಾ? ಕನ್ನಡಕವನ್ನು ಹೀಗೆ ಇಡಿ, ಯಾವುದಾದ್ರೂ ಒಂದು ರಿಫ್ಲೆಕ್ಷನ್ಸ್ ನೋಡಿ, ಕನ್ನಡಕವನ್ನು 90 ಡಿಗ್ರಿ ಆ್ಯಂಗಲ್ಗೆ ಟರ್ನ್ ಮಾಡಿ, ಆವಾಗ ನಿಮಗೆ ಲೈಟ್ ಏನಾದ್ರು ಕಟ್ ಆಗಿದ್ದು ಕಂಡ್ರೆ, ಆ ರಿಫ್ಲೆಕ್ಷನ್ಸ್ ಮಾಯವಾಗ್ತಾ ಇರೋದು ಕಂಡ್ರೆ, ಅದನ್ನು ನಾವು ಪೋಲರೈಸ್ ಕನ್ನಡಕ ಅಂತ ಕಂಡುಹಿಡ್ಬೋದು. ಇನ್ನೊಂದು ರೀತಿಯ ಕನ್ನಡಕ ಇದೆ, ಉದಾಹರಣೆಗೆ ನನಗೆ ಕಣ್ಣಿಗೆ ಪವರ್ ಇದೆ, ನಾನು ಯಾವಾಗಲೂ ಈ ಥರದ ಕನ್ನಡಕ ಬಳಸ್ತೇನೆ, ಆದರೆ ನನಗೆ ಕೂಲಿಂಗ್ ಗ್ಲಾಸ್ ಬೇಕು, ಹೇಗಪ್ಪ ಇದನ್ನು ನಾನು ಕೂಲಿಂಗ್ ಗ್ಲಾಸ್ ಮಾಡೋದು? ಒಂದು ಥರ ಏನು ಅಂದರೆ ನಾವು ಪವರ್ಡ್ ಸನ್ಗ್ಲಾಸ್ ಮಾಡ್ಬೋದು. ಉದಾಹರಣೆಗೆ ಇದು ನನ್ನ ಪವರ್ಡ್ ಸನ್ಗ್ಲಾಸ್, ಇದು ಕನ್ನಡಕ ಮಾಡಿಸುವಾಗ ನಾನೇನು ಮಾಡಿದ್ದೇನೆ, ಈ ಲೆನ್ಸಿಗೆ ಪವರ್ ಕೊಟ್ಟಿದ್ದಾರೆ, ಇದರಲ್ಲಿ ಡಿಸ್ಟೆನ್ಸ್ ಪವರ್ ಇದೆ, ದೂರ ನೋಡುವಂಥ ಪವರ್ ಇದೆ, ಆ ಪವರಿಗೆ ಒಂದು ಟಿಂಟ್, ಇದರಲ್ಲಿ ರಿಫ್ಲೆಕ್ಟೆಡ್ ಟಿಂಟ್ ಇದೆ, ನೋಡಿದರೆ ನಿಮ್ಮ ಮುಖವೇ ಕಾಣುತ್ತೆ. ಸೊ ಈ ಕನ್ನಡಕ ಪವರ್ ಕೂಡ ಇದೆ, ಹಾಗೆ ಇದನ್ನು ಕಪ್ಪು ಕೂಡ ಮಾಡಿದ್ದಾರೆ, ಹಾಗಾಗಿ ಇದು ನನ್ನ ಪವರಿಗೆ ನನ್ನ ಕಣ್ಣಿಗೆ ಅನುಕೂಲ ಆಗುವಂಥ ಕನ್ನಡಕ. ನೀವು ಯಾವುದೇ ಕನ್ನಡಕದ ಅಂಗಡಿ ಎಲ್ಲಿ ನಿಮಗೆ ಲೆನ್ಸ್ ಮಾಡಿ ಕೊಡ್ತಾರೋ ಅಲ್ಲಿ ಹೋದರೆ ಅವರು ಈ ಥರದ ಕನ್ನಡಕವನ್ನು ನಿಮಗೆ ಮಾಡಿಕೊಡ್ಬೋದು. ಇಲ್ಲ, ನಿಮಗೆ ಈ ಥರದ ಕನ್ನಡಕ ಬೇಡ ಅಂತಾದರೆ ನಿಮಗೆ ಇನ್ನೊಂದು ಸಾಧ್ಯತೆ ಇದೆ. ಉದಾಹರಣೆಗೆ ಇದು ನನ್ನ ಯಾವಾಗಲೂ ಬಳಸುವಂಥ ಕನ್ನಡಕ, ಇದರ ಮೇಲೆ ಈ ಥರದ ಕ್ಲಿಪ್ ಆನ್, ಈ ಥರದ ಕ್ಲಿಪ್ ಆನನ್ನು ನೀವು ಹಾಕಿ ಇದನ್ನು ಕಪ್ಪು ಕನ್ನಡಕದಾಗೆ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ ಅಂದರೆ, ನಾವೊಂದು ಮ್ಯೂಸಿಯಂ ಒಳಗಡೆ ಹೋಗಬೇಕಾದ್ರೆ ನಮಗೆ ಕನ್ನಡಕ ಕಪ್ಪು ಕನ್ನಡಕ ಬೇಡ, ನಾವು ಇದನ್ನು ಹೀಗೆ ಮೇಲೆ ಎತ್ಕೋಬೋದು, ಹೀಗೆ ಎತ್ತಿದರೆ ನಮಗೆ ಕ್ಲಿಯರ್ ಆಗುತ್ತೆ, ಹೀಗೆ ಮುಚ್ಚಿದರೆ ಇದು ಕಪ್ಪು ಕನ್ನಡಕ ಆಗುತ್ತೆ. ಸೊ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಈ ರೀತಿಯ ಕನ್ನಡಕವನ್ನು ಬಳಸ್ಕೋಬೋದು. ಇದರಲ್ಲಿ ಇನ್ನೊಂದು ಪಾಸಿಬಿಲಿಟಿ ಇದೆ, ಒಳಗಡೆ ಹೋದಾಗ ಬೆಳಕು ಜಾಸ್ತಿ ಆಗಬೇಕು, ಹೊರಗಡೆ ಬಂದಾಗ ಬೆಳಕು ಕಡಿಮೆ ಆಗಬೇಕು ಅಂತಿದ್ರೆ ಈ ಥರದ ಒಂದು ಪ್ಲೇನ್ ಗ್ಲಾಸಸ್ಗೆ ನಾವು ಎರಡು ಆಪ್ಷನ್ಸ್ ತೊಗೊಳ್ಬೋದು. ಅಂದರೆ ಒಂದು ಟ್ರಾನ್ಸಿಷನ್ಸ್ ಅಂತಾರೆ, ಇನ್ನೊಂದು ಫೋಟೋಕ್ರೊಮ್ಯಾಟಿಕ್ ಅಂತಾರೆ. ಅಂದರೆ ಇದು ಬಿಸಿಲಿಗೆ ಹೋದರೆ ಕಪ್ಪಾಗುತ್ತೆ, ನೆರಳಿಗೆ ಬಂದರೆ ಇದು ಬೆಳ್ಳಗಾಗುತ್ತೆ. ಅದರಲ್ಲಿ ಫೋಟೋಕ್ರೊಮ್ಯಾಟಿಕ್ ಅಂದರೆ ಸ್ವಲ್ಪ ಕಡಿಮೆ ಬೆಲೆಯದು, ಟ್ರಾನ್ಸಿಷನ್ಸ್ ಅಂದರೆ ಸ್ವಲ್ಪ ಹೆಚ್ಚು ಬೆಲೆಯದು. ವ್ಯತ್ಯಾಸ ಏನಂದರೆ ಟ್ರಾನ್ಸಿಷನ್ಸ್ ಅನ್ನೋದು ಬೇಗ ಕಪ್ಪಾಗುತ್ತೆ, ಬೇಗ ಬೆಳೆಯಾಗುತ್ತೆ. ಫೋಟೋಕ್ರೊಮ್ಯಾಟಿಕ್ ಅನ್ನೋದು ಸ್ವಲ್ಪ ನಿಧಾನಕ್ಕೆ ಕಪ್ಪಾಗುತ್ತೆ, ನಿಧಾನಕ್ಕೆ ಬೆಳೆಯಾಗುತ್ತೆ.
ಮತ್ತೆ ಫೋಟೋಕ್ರೊಮ್ಯಾಟಿಕ್ ನಲ್ಲಿ ಸ್ವಲ್ಪ ನಿಮ್ಮ ಕನ್ನಡಕ ಹಳೆಯದಾದಾಗೆ ಒಂದು ಸಣ್ಣ ಟಿಂಟ್ ಉಳ್ಕೊಳ್ಳುತ್ತೆ. ಇದು ಬಿಟ್ರೆ ಇನ್ನು ಹಲವಾರು ತರದ ಬಣ್ಣಗಳಿದೆ. ಬ್ಲೂ ಕಲರ್ ಇದೆ, ಕೆಲವು ಕಲರ್ಸ್ ಇದರಲ್ಲಿ ಫ್ಯಾನ್ಸಿ ಕಲರ್ಸ್ ಅಂದ್ರೆ ನಿಮಗೆ ನೋಡೋದಿಕ್ಕೆ ನಿಮ್ಮ ಬೇರೆ ಬೇರೆ ತರದ ಉಡುಪುಗಳಿಗೆ ಬೇಕಾದಾಗೆ ಮಾಡಿದಂತ ಕನ್ನಡಕಗಳು. ಕಣ್ಣಿಗೆ ಕನ್ನಡಕ ಹಾಕೋದು ಯಾವಾಗಲೂ ಒಳ್ಳೆಯದು, ಕೂಲಿಂಗ್ ಗ್ಲಾಸ್ ಹಾಕೋದು ಯಾವಾಗಲೂ ಒಳ್ಳೆಯದು. ಯಾಕೆಂದ್ರೆ ನಮ್ಮ ವಾತಾವರಣದಲ್ಲಿ ಅಲ್ಟ್ರಾ ವಯೊಲೆಟ್ ರೇಸ್ ಇದೆ, ಅದರಿಂದ ನಮ್ಮ ಕಣ್ಣಿಗೆ ಒಂದು ರಕ್ಷಣೆ ಸಿಗುತ್ತೆ. ಈಗ ನಾನು ನಿಮಗೆ ಕನ್ನಡಕ ಹೇಗೆ ಕೊಂಡುಕೋಬೇಕು, ಯಾವ ರೀತಿಯ ಬಣ್ಣ ಹೇಗೆ ಕೊಂಡುಕೋಬೇಕು ಅಂತ ನಿಮಗೆ ಹೇಳ್ಕೊಟ್ಟೆ. ಇದೇ ನಿಮಗೆ ಏನಾದ್ರು ಕನ್ನಡಕದ ಅಂಗಡಿ ಇದ್ದು ನೀವೇನಾದ್ರು ಕನ್ನಡಕ ಮಾರೋರಾಗಿದ್ದರೆ ಇದಕ್ಕೆ ನಾವು ಹೇಗೆ ಮಾತಾಡಬೇಕು, ಕಸ್ಟಮರ್ಸ್ ಹತ್ರ ಹೇಗೆ ಅವರಿಗೆ ನಾವು ಕನ್ವೆ ಮಾಡಬೇಕು ಅದನ್ನು ಕೂಡ ನಾನು ಹೇಳ್ಕೊಡ್ತೇನೆ. ಹೆಚ್ಚಿನ ವಿವರಗಳನ್ನು ನಿಮಗೆ ಬೇಕಾದರೆ ನನ್ನ ಇಮೇಲ್ ಅಡ್ರೆಸ್ ಇದೆ, ಈ ವಿಡಿಯೋದ ಕೊನೆಯಲ್ಲಿದೆ, ಅಲ್ಲಿಗೆ ನೀವು ನನಗೆ ಇಮೇಲ್ ಮಾಡ್ಬೋದು. ಆಮೇಲೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅದನ್ನು ಹೇಗೆ ಅಂತ ಕೂಡ ಹೇಳ್ಕೊಡ್ಬೋದು. ನಮ್ಮ ಈ ಸಣ್ಣ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಣ.